ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನೋ ಮಾತಿದೆ ಕಣ್ಣಾರೆ ಕಂಡವರಿಗೆ ಗೊತ್ತು ಇತಿಹಾಸ ಸಾರುವ ವೈಭವದ ಗತ್ತು ಆದರೆ ಈ ಬಾರಿ ಮಳೆ ಕೊರತೆ ಬರದ ಛಾಯೆ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ಸಿಂಪಲ್ ದಸರಾ ಆಚರಣೆಗೆ ಸರ್ಕಾರ ನಿರ್ಧರಿಸಿದೆ ಸಿದ್ಧತೆಯೂ ನಡೀತಾ ಇದೆ ಈಗ ಮೈಸೂರು ದಸರಾಗಿಂತ ಮಹಿಷಾ ದಸರಾವೇ ಸದ್ದು ಮಾಡ್ತಾ ಇದೆ ಮಹಿಷಾಸುರನ ದಸರಾ ಮಾಡಬೇಕು ಅಂತ ಕೆಲವರು ಪಟ್ಟು ಹಿಡಿದಿದ್ದಾರೆ ಇದಕ್ಕೆ ಪ್ರಬಲ ವಿರೋಧ ಕೂಡ ಇದೆ ಪರವಿರೋಧದ ಅಲೆ ನಡುವೆಯೇ ಸಾಂಸ್ಕೃತಿಕ ನಗರಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಕೊಡಗು ಮೈಸೂರು ಸಂಸದ ಪ್ರತಾಪ್ ಸಿಂಹ ಮಹಿಷಾ ದಸರಾವನ್ನು ಕಟುವಾಗಿ ವಿರೋಧಿಸ್ತಾ ಇದ್ದಾರೆ ಮಹಿಷಾ ದಸರಾ ಆಯೋಜಕರು ನಾವು ಮಾಡಿಯೇ ಸಿದ್ಧ ಅಂತ ಇದ್ದಾರೆ ಪರವಿರೋಧದ ನಡುವಿನ ಜಟಾಪಟಿ ತಾರಕಕ್ಕೇರಿದೆ ಹೀಗಾಗಿ ಮೈಸೂರು ನಗರ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಅವರು ಮಹಿಷಾದಸರಾ ಹಾಗೂ ಚಾಮುಂಡಿ ಬೆಟ್ಟ ಚಲೋ ಕಾರ್ಯಕ್ರಮಕ್ಕೆ ಅನುಮತಿ ನಿರಾಕರಿಸಿದ್ದಾರೆ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟರೆ ಕಾನೂನು ಹಾಗೂ ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅಂತ ಪೊಲೀಸರು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ ಇದರ ಹೊರತಾಗಿಯೂ ಪ್ರತಾಪ್ ಸಿಂಹ ಮನೆ ಮನೆಗೆ ತೆರಳಿ ಜಾಥಾಗೆ ಬರುವಂತೆ ಮನವಿ ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಈ ದಸರಾ ಅಂದ್ರೇನು ವಿವಾದ ಯಾಕೆ ಯಾರು ಆಚರಣೆ ಮಾಡ್ತಾರೆ ಇತಿಹಾಸ ಏನು ಹೇಳುತ್ತೆ ಇವೆಲ್ಲದರ ಬಗ್ಗೆ ಒಂದೊಂದಾಗಿಯೇ ತಿಳಿಸ್ತಾ ಹೋಗ್ತೀನಿ ಮೊದಲನೆಯದಾಗಿ ದಸರಾ ಮತ್ತು ಚಾಮುಂಡಿ ಬೆಟ್ಟ ಚಲೋ ಬಗ್ಗೆ ಮಾಹಿತಿ ನೀಡ್ತೀನಿ ಅಕ್ಟೋಬರ್ ಹದಿಮೂರರಂದು ಮಹಿಷಾ ದಸರಾ ಆಚರಣೆಗೆ ಸಮಿತಿ ಅನುಮತಿ ಕೇಳಿತ್ತು ಮೈಸೂರಿನ ಗಾಂಧಿನಗರದ ಮಹಿಷಾ ದಸರಾ ಆಚರಣೆಗೆ ಮನವಿ ಮಾಡಲಾಗಿತ್ತು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮಹಿಷನ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ತಾವರೆಕಟ್ಟೆ ಬೆಳೆಯಿಂದ ಮೃಗಾಲಯ ರಸ್ತೆ ಮೂಲಕ ಮೆರವಣಿಗೆಗೆ ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಲಾಗಿದೆ ಪುರಭವನದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಯೇ ಕಾರ್ಯಕ್ರಮ ನಡೆಸುವುದು ವೇದಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಾಗಿ ಸಮಿತಿ ತಿಳಿಸಿತ್ತು ಮಹಿಷಾ ದಸರಾ ಆಚರಣೆಯನ್ನು ವಿರೋಧಿಸಿ ಅದೇ ದಿನ ಬಿಜೆಪಿ ಜಾಥಾ ನಡೆಸ್ತಾ ಇದೆ ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾ ದಸರಾ ಆಚರಣೆ ವಿರೋಧಿಸಿ ಾಗೆ ಕರೆ ನೀಡಿದೆ ಅಕ್ಟೋಬರ್ ಹದಿಮೂರರಂದು ಚಾಮುಂಡಿ ಬೆಟ್ಟ ಚಲೋ ಜಾಥಾಗೆ ಪ್ರತಾಪ್ ಸಿಂಹರಿಂದ ಕರೆ ಕೊಟ್ಟಿದ್ದಾರೆ ಮೈಸೂರು ದಸರಾ ಎಲ್ಲರಿಗೂ ಗೊತ್ತು ಆದ್ರೆ ಮಹಿಷಾ ದಸರಾ ಇತ್ತೀಚೆಗೆ ಹುಟ್ಟು ಹಾಕಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಮಹಿಷಾ ದಸರಾ ವಿರೋಧಿಸುವಂತೆ ಮನವಿ ಮಾಡಿದ್ದಾರೆ ಚಾಮುಂಡಿ ಬೆಟ್ಟ ಚಲೋ ಜಾಥಾಗೆ ಪೊಲೀಸ್ ಇಲಾಖೆ ಅನುಮತಿ ನಿರಾಕರಿಸಿದೆ ಈ ನಡುವೆಯೂ ಜನರನ್ನ ಸಂಘಟಿಸೋಕೆ ಪ್ರತಾಪ್ ಸಿಂಹ ಮುಂದಾಗಿದ್ದಾರೆ ಜಾಥಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಧರ್ಮ ರಕ್ಷಣೆಗೆ ಎಲ್ಲರೂ ಒಗ್ಗೂಡುವಂತೆ ಮನವಿ ಮಾಡುತ್ತಾರೆ ಶಾಶ್ವತವಾಗಿ ಮಹಿಷಾ ದಸರಾವನ್ನ ಮಟ್ಟ ಹಾಕಲು ಮುಂದಾಗುವಂತೆ ಸಂಸದ ಪ್ರತಾಪ್ ಸಿಂಹ ಕರೆ ಕೊಟ್ಟಿದ್ದಾರೆ ಅನುಮತಿ ವಿಚಾರದಲ್ಲಿ ಪೊಲೀಸರ ಜೊತೆ ಮತ್ತೆ ಮಾತನಾಡ್ತಾನೆ ಅಂತಾನು ಹೇಳಿದ್ದಾರೆ ಒಂದ್ ಕಡೆ ಮಹಿಷಾದಸರ ಪರ ಮತ್ತೊಂದ್ ಕಡೆ ವಿರೋಧದ ಕಾವು ಜೋರಾಗ್ತಾ ಇದೆ ಈ ವಿವಾದದ ನಡುವೆಯೇ ಮಹಿಷಾಸುರನ ಬಗ್ಗೆಯೂ ತಿಳಿದುಕೊಳ್ಬೇಕಾಗುತ್ತೆ ಚಾಮುಂಡಿ ಬೆಟ್ಟಕ್ಕೆ ತೆರಳುವ ವೇಳೆ ಮಹಿಷಾಸುರನ ಪ್ರತಿಮೆ ಎಲ್ಲರ ಗಮನ ಸೆಳೆಯುತ್ತೆ ಮಹಿಷಾಸುರ ಮರ್ದಿನಿಯ ಕಥೆಯು ಜನಜನಿತವಾಗಿದೆ ಅಸಲಿಗೆ ಮಹಿಷಾ ಅಂದ್ರೆ ಸಂಸ್ಕೃತದಲ್ಲಿ ಎಮ್ಮೆ ಮಹಿಷಾಸುರ ಅಂದ್ರೆ ರಾಕ್ಷಸ ತನ್ನನ್ನು ಯಾವುದೇ ಮನುಷ್ಯ ಕೊಲ್ಲೋಕೆ ಸಾಧ್ಯವೇ ಇಲ್ಲದಂಥ ವರ ಪಡೆದಿದ್ದ ಮಹಿಷನ ಆರ್ಭಟಕ್ಕೆ ದೇವತೆಗಳೆಲ್ಲ ಸೋತು ಹೋಗ್ತಾರೆ ಹೀಗಾಗಿ ದೈವಿಕ ಶಕ್ತಿಗಳೆಲ್ಲ ಒಂದಾಗಿ ಬಳಿಕ ದುರ್ಗಾದೇವಿಯ ಅವತಾರವಾಯಿತು ದುರ್ಗೆಯು ಸಿಂಹದ ಮೇಲೆ ಬಂದು ತನ್ನ ತ್ರಿಶೂಲದಿಂದ ಮಹಿಷಾಸುರನನ್ನು ಕೊಂದು ಹಾಕ್ತಾಳೆ ಹೀಗಾಗಿ ಆಕೆಗೆ ಮಹಿಷಾಸುರ ಮರ್ದಿನಿ ಅನ್ನೋ ಹೆಸರು ಬಂತು ಆಕೆ ಚಾಮುಂಡಿ ದೇವಿ ಇಂದಿಗೂ ಚಾಮುಂಡಿ ಬೆಟ್ಟದಲ್ಲಿ ಆಕೆ ನೆಲೆಯಾಗಿದ್ದಾಳೆ ಅನ್ನೋದು ಪುರಾಣ ಕತೆ ಕತೆಯ ಪ್ರಕಾರ ಮಹಿಷಾಸುರ ಒಬ್ಬ ರಾಕ್ಷಸ ಇಂಥ ರಾಕ್ಷಸನನ್ನು ಪೂಜೆ ಮಾಡೋದು ಯಾಕೆ ಅನ್ನೋದು ಬಿ ಜೆ ಪಿಯ ಪ್ರಶ್ನೆ ಮಹಿಷ ದಸರಾ ಆಚರಣೆ ಮಾಡೋದು ಚಾಮುಂಡಿ ತಾಯಿಗೆ ಮಾಡುವ ಅವಮಾನ ಎಂದು ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ ಆದರೆ ಮಹಿಷ ದಸರಾ ಆಯೋಜಕರ ವಾದವೇ ಬೇರೆ ಮಹಿಷ ರಾಕ್ಷಸ ಅಲ್ಲ ಮಹಿಷಾಸುರನ ಬಗ್ಗೆ ಕತೆ ಕಟ್ಟಲಾಗಿದೆ ಅಂತಾರೆ ನೀವು ದಸರಾ ಮಾಡಿ ನಮಗೆ ಮಹಿಷ ದಸರಾ ಮಾಡಲು ಬಿಡಿ ಅಂತ ಪ್ರಗತಿಪರರು ಆಗ್ರಹಿಸ್ತಾ ಇದ್ದಾರೆ ಅಷ್ಟಕ್ಕೂ ಈ ದಸರಾ ಆಚರಣೆ ಇತ್ತೀಚಿನ ವರ್ಷಗಳಲ್ಲಿ ಆರಂಭವಾಗಿದೆ ಈ ಬಗ್ಗೆಯೂ ಒಂದಷ್ಟು ಮಾಹಿತಿಗಳನ್ನು ನೀಡ್ತೇನೆ ಮೈಸೂರಿನಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವೇಳೆ ಮಹಿಷಾ ದಸರಾ ಆರಂಭವಾಗಿತ್ತು ದಲಿತ ಪರ ಸಂಘಟನೆಗಳು ಪ್ರಗತಿಪರರು ಮೈಸೂರಿನಲ್ಲಿ ಮಹಿಷಾ ದಸರಾ ಆಚರಣೆ ಮಾಡ್ತಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಮಹಿಷಾ ದಸರಾಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಇದೀಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತೆ ಮಹಿಷಾ ದಸರಾ ಆಚರಣೆ ಮುನ್ನಲೆಗೆ ಬಂದಿದೆ ಈ ಬಾರಿ ಐವತ್ತನೇ ವರ್ಷದ ಮಹಿಷಾ ದಸರಾ ಆಚರಣೆ ನಡೆಸಲಾಗ್ತಾ ಇದೆ ಅಂತ ಪೋಸ್ಟರ್ ಹಾಕಲಾಗಿದೆ ಮಹಿಷಾ ದಸರಾ ಆಚರಣೆ ಸಮಿತಿ ಬಿಡುಗಡೆ ಮಾಡಿದ್ದ ಪೋಸ್ಟರ್ ಭಾರಿ ವೈರಲ್ ಆಗಿತ್ತು ಪರವಿರೋಧದ ನಡುವೆಯೂ ಈ ಬಾರಿ ಮಹಿಷಾ ಆಗಿ ಸಿದ್ಧತೆ ನಡೆದಿದೆ ಇನ್ನು ಮಹಿಷ ದಸರಾ ಆಚರಣೆ ವಿಚಾರ ಕೋರ್ಟ್ ಮೆಟ್ಟಿಲು ಕೂಡ ಏರಿದೆ ಮಹಿಷ ದಸರಾ ಆಚರಣೆ ವಿರೋಧಿಸಿ ಮೈಸೂರಿನ ಎಂಟನೇ ಹೆಚ್ಚುವರಿ ನ್ಯಾಯಾಲಯಕ್ಕೆ ಸ್ನೇಹಮಹಿ ಕೃಷ್ಣ ಎಂಬುವರು ಅರ್ಜಿ ಸಲ್ಲಿಸಿದ್ದಾರೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಮಹಿಷ ದಸರಾ ಆಚರಣೆ ಸಮಿತಿ ಅಧ್ಯಕ್ಷರಿಗೆ ನೋಟಿಸ್ ಜಾರಿ ಮಾಡಿದೆ ಒಟ್ಟಾರೆ ಮಹಿಷಾ ದಸರಾ ವಿವಾದ ಮೈಸೂರಿನಲ್ಲಿ ತಾರಕಕ್ಕೇರ್ತಾ ಇದ್ದು ಅಕ್ಟೋಬರ್ ಹದಿಮೂರರಂದು ಏನೆಲ್ಲ ಹೈಡ್ರಾಮಾ ನಡೆಯುತ್ತೋ ಕಾದು ನೋಡಬೇಕಿದೆ